सुनिया सूरी निर्देशन ब्याड मैनर सिनेमा भारी निरीक्षे हुट्टिसिरुवुदेनो सत्य। आदरे सिनेमा याको सद्यक्के तेरेगे बरुवंते काणुत्तिल्ल। अद्याको सिनेमा बग्गे सूरिगे उत्साह इल्लदंते काणुत्तिदे। कळेद 3 वर्षगळिंद इदोंदु चित्रदल्लि सूरि मुळुगि होगिद्दारे। सैंडलवुड्न डैनामिक् डैरेक्टर् सूरि सूपर् हिट् सिनेमागळ सरदार, रियल् एस्टेट् सिनेमागळ एक्स्पर्ट्। आदरे इत्तीचेगे याको अवरल्लि मोदलिन वेग काणुत्तिल्ल। कन्नडद सूपर् स्टार् जोते ವರ್ಷಕ್ಕೆ ಒಂದು ಸಿನಿಮಾ ಕೂಡ ಮಾಡುತ್ತಿಲ್ಲ, ಆದರೆ ಸೂರಿ 3 ವರ್ಷಕ್ಕೆ ಒಂದು ಸಿನಿಮಾ ಕೊಡ್ತಿಲ್ಲ ಅನ್ನುವಂತಾಗಿದೆ। ಪಾಪ್ಕಾರ್ನ್ ಮಂಕಿ ಟೈಗರ್ ಬಳಿಕ ಸೂರ್ಯ ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ। ಅಭಿಷೇಕ್ ಅಂಬರೀಶ್ ನಟನೆಯ ಬ್ಯಾಡ್ ಮ್ಯಾನರ್ ಸಿನಿಮಾ ಟೈಟಲ್ ಇಂದಲೇ ಗಮನ ಸೆಳೆದಿದೆ। ಎಲ್ಲ ಅಂದುಕೊಂಡಂತೆ ಆಗಿದರೆ ಈಗಾಗಲೇ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು, ಆದರೆ ಬೇಗ ಸಿನಿಮಾ ರಿಲೀಸ್ ಮಾಡಬೇಕು, ಮತ್ತೊಂದು ಸಿನಿಮಾ ಕೈಗೆತ್ತಿಕೊಳ್ಳಬೇಕು ಎಂಬ ಉತ್ಸಾಹ ಸೂರ್ಯಗೆ ಇಲ್ಲ। ಏಪ್ರಿಲ್ ನಲ್ಲಿ ಬ್ಯಾಡ್ ಮ್ಯಾನರ್ ಸಿನಿಮಾ ರಿಲೀಸ್ ಎನ್ನುವ ಮಾತುಗಳು ಕೇಳಿ ಬರುತ್ತಿತ್ತು, ಆದರೆ ಸೆಪ್ಟೆಂಬರ್ ಕಳೆಯುತ್ತಾ ಬಂದರೂ ಈ ಬಗ್ಗೆ ಯಾವುದೇ ಸುಳಿವು ಸಿಗುತ್ತಿಲ್ಲ। ಅಭಿಷೇಕ್ ಅಂಬರೀಶ್ ಬರ್ತಡೆಗೆ ಟೀಸರ್ ಹಾಗೂ ಸಾಂಗ್ ರಿಲೀಸ್ ಮಾಡಿದ್ದು ಬಿಟ್ಟರೆ ಮತ್ತೇನೂ ಆಗಲಿಲ್ಲ। ಈ ನಡುವೆ ಅಭಿ ಮದುವೆ ಸಂಭ್ರಮ ಕಳೆಕಟ್ಟಿತ್ತು, ಆದ್ದರಿಂದ ಬ್ಯಾಡ್ ಮ್ಯಾನರ್ಸ್ ರಿಲೀಸ್ ಕೊಂಚ ತಡವಾಗ್ತಿದೆ ಎಂದು ಕೆಲವರು ಅಂದುಕೊಂಡಿದ್ದರು। ಆದರೆ ಅಭಿ ಮದುವೆ ಮುಗಿದು 2 ತಿಂಗಳು ಆದರೂ ಸೂರಿ ಯಾಕೋ ಸೈಲೆಂಟ್ ಆಗಿದ್ದಾರಲ್ಲ ಎನ್ನುವ ಅನುಮಾನ ಕಾಡುತ್ತಿದೆ। ಮೊದಲಿನಿಂದಲೂ ಸೂರಿ ಮಾತು ಕಡಿಮೆ, ಕೆಲಸ ಜಾಸ್ತಿ ಅನ್ನೋ ಮಾತಿದೆ, ಆದರೆ ಅದೇನೂ ಗೊತ್ತಿಲ್ಲ। ಟಗರು ರಿಲೀಸ್ ಆದ ಬಳಿಕ ಸೂರಿ ಕೊಂಚ ಬದಲಾದಂತೆ ಕಾಣುತ್ತಿದೆ। ಸೂರಿ ನಿರ್ದೇಶನದಲ್ಲಿ ನಟಿಸಲು ಕನ್ನಡ ಚಿತ್ರರಂಗ ಸ್ಟಾರ್ ನಟರು ಕಾಯುತ್ತಿದ್ದಾರೆ। ಅಪ್ಪು ಸೂರಿ ನಿರ್ದೇಶನ ಬಹಳ ಇಷ್ಟಪಡುತ್ತಿದ್ದರು, ನಾಳೆನೆ ಕತೆ ಹೇಳಿದ್ರಿ ಶಿವಣ್ಣ ನಟಿಸೋಕೆ ಸಿದ್ಧ ಎನ್ನುತ್ತಾರೆ। ಅಷ್ಟರ ಮಟ್ಟಿಗೆ ಸೂರಿ ತಮ್ಮ ಸಿನಿಮಾಗಳಿಂದ ಹೆಸರು ಮಾಡಿದ್ದರು, ಆದರೆ ಅವರು ಮಾತ್ರ ಯಾಕೋ ಬ್ಯಾಡ್ ಮ್ಯಾನರ್ಸ್ ಅಲ್ಲಿ ಕಳೆದು ಹೋದಂತೆ ಕಾಣುತ್ತಿದೆ। ಬ್ಯಾಡ್ ಮ್ಯಾನರ್ಸ್ ಇಂದ ಹೊರಬರಲು ಪ್ರಯತ್ನ ಪಡುತ್ತಿರುವಂತೆಯೂ ಮೇಲ್ನೋಟಕ್ಕೆ ಗೋಚರಿಸುತ್ತಿಲ್ಲ। ಇದೇ ಕಾರಣಕ್ಕೆ ಅಭಿಮಾನಿಗಳು ಕೂಡ ಎದ್ದೇಳು ಮಂಜುನಾಥ ಎಂದು ಹಾಡಾಡುತ್ತಿದ್ದಾರೆ। ಬ್ಯಾಡ್ ಮ್ಯಾನರ್ಸ್ ಸಿನಿಮಾ ಬಗ್ಗೆ ಹೇಳುವುದಾದರೆ ಈಗಾಗಲೇ ಸಿನಿಮಾ ಶೂಟಿಂಗ್ ಮುಗಿದಿದೆ। ಅಮರ್ ಬಳಿಕ ಅಭಿಷೇಕ್ ಈ ಚಿತ್ರದಲ್ಲಿ ನಟಿಸಿದ್ದಾರೆ, ಅಭಿ ಕಡಕ್ ಪೊಲೀಸ್ ಆಫೀಸರ್ ಆಗಿ ಮಿಂಚಿದ್ದಾರೆ। ಇನ್ನು ರಚಿತರಾಮ್ ಹಾಗೂ ಪ್ರಿಯಾಂಕಾ ಕುಮಾರ್ ತಾರಾಗಣದಲ್ಲಿದ್ದಾರೆ। ಸೂರಿ ಚಿತ್ರಕಥೆ ಬರೆದಿದ್ದು ಮಾಸ್ತಿ ಸಂಭಾಷಣೆ ಈ ಚಿತ್ರಕ್ಕಿದೆ, ಡ್ರಗ್ಸ್ ಮಾಫಿಯಾ ಕುರಿತಾದ ಕತೆ ಈ ಚಿತ್ರದಲ್ಲಿದೆ ಎನ್ನಲಾಗುತ್ತಿದೆ। ರುದ್ರ ಎನ್ನುವ ಕಡಕ್ ಪೊಲೀಸ್ ಆಫೀಸರ್ ಆಗಿ ಅಭಿಷೇಕ್ ಅಂಬರೀಶ್ ಅಬ್ಬರಿಸಿದ್ದಾರೆ। ಸುಧೀರ್ ಕೆಎಂ ನಿರ್ಮಾಣ ಈ ಚಿತ್ರದಲ್ಲಿದೆ। ಈ ಚಿತ್ರದಲ್ಲಿ ತಾರಾ, ದತ್ತಣ್ಣ, ಶರತ್ ಲೋಹಿತಾಶ್ವ, ಕುರಿ ಪ್ರತಾಪ್ ಸೇರಿದಂತೆ ದೊಡ್ಡ ತಾರಾಗಣವಿದೆ। ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್।